ಬೆಂಗಳೂರಲ್ಲಿ ಒಂದು ಮಳೆ ಸಾಕು ಸಾಲು ಸಾಲು ರಗಳೆಗಳ ಆರಂಭ ಆಗುತ್ತೆ ರಸ್ತೆಗಳು ಹೊಳೆಗಳಾಗಿ ಮಾರ್ಪಾಡಾಗುತ್ತೆ ರಸ್ತೆಗಳ ಮೇಲೆ ನದಿ ರೀತಿಯಲ್ಲಿ ನೀರು ರಭಸವಾಗಿ ಹರಿಯುತ್ತೆ ಜನರಿಗೆ ಒಂದು ಕಡೆ ಮಳೆ ಇನ್ನೊಂದು ಕಡೆ ತಾಪತ್ರಯಗಳ ಸುರಿಮಳೆ ನಿಮ್ಮದು ಕೋಟಿ ಕೋಟಿ ಕೊಟ್ಟಿರೋ ಫ್ಲಾಟ್ ಆದ್ರೇನು ಲಕ್ಷ ಕೊಟ್ಟಿರೋ ಕಾರ್ ಆದ್ರೇನು ಪ್ರಕೃತಿ ಮುಂದೆ ಎಲ್ಲವೂ ವೇಸ್ಟ್ ಆಗಿ ನಿಂತಿದೆ ಮನೆ ಎದುರುಗಡೆ ಸ್ವಿಮ್ಮಿಂಗ್ ಪೂಲ್ ಅಂತ ಇಲ್ಲ ಅಂತ ಕೊರಗುವ ಜನಕ್ಕೆ ಮನೆಯಿಂದ ಹೊರಗಡೆ ಕಾಲಿಟ್ಟಲ್ಲ ಸ್ವಿಮ್ಮಿಂಗ್ ಪೂಲ್ ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆ ದುಡ್ಡು ಸಿರಿವಂತಿಕೆ ಎಲ್ಲವೂ ಕೂಡ ಪ್ರಕೃತಿಯ ಮುಂದೆ ಶರಣಾಗಿದೆ ಸಂಪೂರ್ಣವಾಗಿ ಪ್ರಕೃತಿಯ ವಿಕೋಪಕ್ಕೆ ಬೆಂಗಳೂರು ಮುಳುಗೋಗಿಬಿಟ್ಟಿದೆ ದಶ ದಿಕ್ಕುಗಳಲ್ಲೂ ಮಳೆಯಿಂದ ಜನ ಹೈರಾಣ ಆಗಿಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಒಂದು ಯಲಹಂಕ ಅಂತ ಒಂದು ಭಾಗ ಇದೆ ಕೇಂದ್ರೀಯ ವಿಹಾರ ಅನ್ನುವಂಥ ಒಂದು ಅಪಾರ್ಟ್ಮೆಂಟ್ ಇದೆ ಅಲ್ಲಿರುವ ಜನರಷ್ಟು ದೌರ್ಭಾಗ್ಯವಂತರು ಮತ್ತು ಯಾರೂ ಇಲ್ಲ ಬೆಂಗಳೂರಲ್ಲಿ ಕೆಲವೊಂದು ಜಾಗ ಅಪರೂಪ ಆದರೆ ಬೆಂಗಳೂರಿನ ಯಲಹಂಕ ಎಲೆಕ್ಟ್ರಾನಿಕ್ ಸಿಟಿ ಹೆಬ್ಬಾಳ ಮಹದೇವಪುರ ಇಲ್ಲಿ ಮಳೆ ಬಂತು ಅಂತಂದರೆ ನೀವು ಮನೆಗೆ ಹೋಗೋದು ಬಹಳ ಕಷ್ಟ ಬಹುತೇಕ ಪ್ರದೇಶಗಳು ಅಲ್ಲಿರುವ ಜನವಸತಿ ಪ್ರದೇಶಗಳಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ ಮೆಟ್ರೋ ಕಾಮಗಾರಿ ನಡೆದಿರುವ ಕಡೆಗಳಲ್ಲಿ ಓಡಾಡೋದಕ್ಕೆ ಮೊದಲೇ ರಸ್ತೆ ಇಲ್ಲ ಜಾಗ ಇಲ್ಲ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಅಗೀತಾರೆ ಅಲ್ಲಲ್ಲಿ ಕಾಮಗಾರಿಗಳು ನಡೀತಾನೆ ಇರುತ್ತೆ ಸಂಪೂರ್ಣ ಬೆಂಗಳೂರು ರಸ್ತೆ ಆದ ನಂತರ BWSSBಯವ್ರಿಗೆ ನೆನಪಾಗಿ ಪೈಪ್ ಹಾಕೋದಕ್ಕೆ ಬರ್ತಾರೆ ಹಾಗಾಗಿ ಕೆರೆ ಮಾಡಿಟ್ಟಿದ್ದಾರೆ ಕೆರೆ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಅಪಾರ್ಟ್ಮೆಂಟ್ಗಳು ಇರುವ ಕೆರೆಗಳನ್ನು ಗುಳುಂ ಮಾಡಿಕೊಂಡು ಅದರ ಮೇಲೆ ಅಪಾರ್ಟ್ಮೆಂಟ್ಗಳನ್ನು ಕಟ್ಕೊಂಡು ಲೇಕ್ ವ್ಯೂ ಅಂತ ಹೆಸರಿಟ್ಕೊಂಡು ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡು ನೀರು ಹೋಗೋದಕ್ಕೆ ಜಾಗವೇ ಇಲ್ಲದ ರೀತಿಯಲ್ಲಿ ಮಾಡಿಕೊಂಡು ಅಭಿವೃದ್ಧಿ 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 ಅಂಥೇಳಿ ಕೋಟಿ ಕೋಟಿ ಸುರಿದು ಈ ರೀತಿ ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿಕೊಂಡಿದ್ದೀವಿ ಅಪಾರ್ಟ್ಮೆಂಟ್ ಮನೆ ಹಿಂದಿನ ಕಾಲದಲ್ಲಿ ಮನೆ ನಿರ್ಮಾಣ ಮಾಡೋದಕ್ಕೂ ಮುನ್ನ ಇಲ್ಲಿ ಮಳೆ ಬಂದರೆ ನೀರು ನಿಲ್ಲುತ್ತಾ ಅಂತ ಯೋಚನೆ ಮಾಡ್ತಾ ಇದ್ರಂತೆ ತಂತ್ರಜ್ಞಾನಗಳಿರಲಿಲ್ಲ ಅವತ್ತಿನ ದಿನಕ್ಕೆ ಫೋನ್ ಇರಲಿಲ್ಲ ಕಂಪ್ಯೂಟರ್ ಇರಲಿಲ್ಲ ಇವತ್ತು ಎಲ್ಲ ಇದ್ದು ಯಾವುದಕ್ಕೆ ಬಂತದು ಪುಸ್ತಕದ ಬದನೆಕಾಯಿ ಅಂತ ಓದಿದ್ದಲ್ಲ ನಿಜ ನೋಡಿ ಅಪಾರ್ಟ್ಮೆಂಟ್ಗೆ ಹೋಗೋ ರಸ್ತೆ ಇದು ರಸ್ತೆಯಾಗಿ ಉಳಿದಿಲ್ಲ ಕೆರೆ ಮೀನುಗಳ ಓಡಾಡ್ತವಲ್ಲಿ ಕೂತ್ಕೊಂಡು ಮೀನು ಹಿಡಿಬಹುದು ಅಷ್ಟು ಒಳ್ಳೆಯ ವ್ಯವಸ್ಥೆಗಳನ್ನು ಅಭಿವೃದ್ಧಿ ಅನ್ನುವ ಹೆಸರಿನಲ್ಲಿ ನಮ್ಮ ಬೆಂಗಳೂರಿಗರಿಗೆ ವರ ಅಂತ ಹೇಳಿ ಶಾಪದ ರೂಪದಲ್ಲಿ ಕೊಟ್ಟಿದ್ದಾರೆ ಅಧಿಕಾರಿಗಳ ಸರ್ಕಾರವ ಅಥವಾ ನಮಗೆ ನಾವೇ ಮಾಡಿಕೊಂಡಿರುವಂಥ ಇದೊಂದು ದೊಡ್ಡ ಅನಾಹುತವ ಅಂತ ಆ ಪ್ರಾಣಿಗಳು ಮನೆಯಿಂದ ಅವ್ರು ಹೊರಗಡೆ ಬರಬೇಕು ಪ್ರಾಣಿಗಳನ್ನು ಹೊರಗಡೆ ಬಿಡಬೇಕು ಇದು ದನಗಳು ಇವು ಸಾಮಾನ್ಯವಾಗಿ ಬೆಂಗಳೂರಿನ ರಸ್ತೆಗಳಲ್ಲೆಲ್ಲ ಈಗ ಓಡಾಡ್ತಿವೆ ಆದರೆ ಅವುಗಳೀಗ ಸ್ವಿಮ್ಮಿಂಗ್ ಮಾಡೋ ಪರಿಸ್ಥಿತಿ ಬೆಂಗಳೂರಿನ ದನಗಳಿಗೂ ಸ್ವಿಮ್ಮಿಂಗ್ ಮಾಡಿಸ್ತಿದ್ದಾರೆ ಇಲ್ಲಿನ ಅಧಿಕಾರಿಗಳು ನೋಡಿ ಎಷ್ಟು ಚಂದ ಆಗಿತ್ತು ಬೆಂಗಳೂರು ಎಷ್ಟು ಸುಂದರವಾಗಿತ್ತು ಬೆಂಗಳೂರು ಬೆಂಗಳೂರು ಅಂತಂದರೆ ಸಿಲಿಕಾನ್ ಸಿಟಿ ಎನಿ ಟೈಮ್ ಇದರಲ್ಲಿ ವೆದರು ಅದ್ಭುತ ಅಂತ ನಾವು ಕೊಂಡಾಡ್ತಾ ಇದ್ವಿ ಆದರೆ ಒಂದು ದಿನ ಮಳೆ ಬಂದರೆ ಬೆಂಗಳೂರು ರಾಜ್ಯ ರಾಜಧಾನಿ ಮುಳುಗೋಗುತ್ತೆ ಎರಡು ಮೂರು ದಶಕಗಳ ಹಿಂದೆ ಹೀಗಿರಲಿಲ್ಲ ಎರಡು ಮೂರು ದಶಕಗಳ ಬಳಿಕ ಐ ಟಿ ಸಿಟಿಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ ಮಳೆ ವಿಚಾರದಲ್ಲಿ ಆಯಿತು ಈ ಕಡೆ ಆಡಳಿತ ರಾಜಕೀಯ ಪಕ್ಷಗಳ ನಾಯಕರ ಮಾತುಗಳನ್ನು ಕೇಳಬೇಕು ಮಳೆ ಬರೋದಕ್ಕೆ ನಾವು ಕಾರಣ ಬೆಂಗಳೂರು ತುಂಬೋದಕ್ಕೆ ಅವ್ರ ಕಾರಣ ಶಾಶ್ವತ ಪರಿಹಾರಗಳ ಬಗ್ಗೆ ಯಾರೂ ಮಾತಾಡೋದಿಲ್ಲ ಶಾಶ್ವತ ಪರಿಹಾರಗಳನ್ನು ಮಾಡುವ ಮನಸ್ಸು ಯಾರಿಗೂ ಇಲ್ಲ ಜನಪ್ರತಿನಿಧಿಗಳ ಬಾಯಿ ಮಾತಿಗೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾರೆ ಅಭಿವೃದ್ಧಿ ಮಾಡಿಕೊಂಡಿದ್ದು ತಮ್ಮನ್ನು ಬಿಟ್ಟರೆ ನಗರಗಳನ್ನಲ್ಲ ಅನ್ನೋದು ಮತ್ತೆ ಮತ್ತೆ ಗೊತ್ತಾಗ್ತಾ ಇದೆ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸೋದು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅನ್ನೋದು ಸಬೂಬು ಕೊಡೋದು ಏನಾಗಲ್ಲ ಇನ್ನೊಂದು ಮಳೆ ಬಂದರೆ ಅಧಿಕಾರಿಗಳು ಹೇಳ್ಬಿಟ್ಟಿದ್ದೀವಿ ಫೋನ್ ನಂಬರ್ ಇಟ್ಬಿಟ್ಟಿದ್ದೀವಿ ಡನ್ ಅಷ್ಟೇ ಮಳೆ ಬಂದರೆ ಸ್ವಿಮ್ಮಿಂಗ್ ಮಾಡಿ ಮನೆ ಮುಂದೆ ನಮಗೇನಾಗಬೇಕು ನಮ್ಮ ಮನೆ ಚೆನ್ನಾಗಿದೆಯಲ್ಲ ಅನ್ನೋ ರೀತಿಯಲ್ಲಿ ರಾಜಕಾರಣಿಗಳು ವರ್ತನೆ ಮಾಡ್ತಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಕರೆಯೋದಿಲ್ಲ ಅದಕ್ಕೆ ಮೂರು ಅಕ್ಷರಗಳನ್ನು ನಾವು ಅದನ್ನು ಹಾಗೆ ಕ್ಯಾಪಿಟಲ್ ಲೆಟ್ರಲ್ಲಿ ಇಟ್ಟಿರೋದು ಬ್ರ್ಯಾಂಡ್ ಆರ್ ಮತ್ತು ಎನ್ ಈಗ ಯೂಸ್ಲೆಸ್ಸು ಇದು ಬ್ಯಾಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರಿನ ಪರಿಸ್ಥಿತಿ ನೋಡಿ ರಸ್ತೆಯಲ್ಲಿ ಕಾರ್ಗಳು ಇನ್ನು ಕಾರ್ ತಗೋಬೇಕಾದ್ರೆ ವಿಶೇಷ ಸ್ಪೆಸಿಫಿಕೇಷನ್ ಈ ದಿಸ್ ಕಾರ್ ಕ್ಯಾನ್ ರನ್ ಇನ್ ವಾಟರ್ ಅನ್ನೋದನ್ನು ನಾವು ನೋಡ್ಕೊಂಡು ತಗೋಬೇಕು ಬೆಂಗಳೂರಲ್ಲಿ ಕಾರ್ ಓಡಿಸ್ಬೇಕು ಅಂತಂದರೆ ಅಂಥ ಪರಿಸ್ಥಿತಿಯನ್ನು ರಸ್ತೆಗಳಲ್ಲಿ ನಮಗೆ ತಂದಿಟ್ಟಿದ್ದಾರೆ ಇದನ್ನು ಯಾರು ತಂದರು ಅನ್ನೋದ್ರ ಬಗ್ಗೆನೇ ಇವತ್ತು ನಾವು ಮಾತಾಡಬೇಕಾಗಿರೋದು ಆದರೆ ನಾವು ಮಾತಾಡೋದಕ್ಕಿಂತ ಮುನ್ನ ಒಂದಿಷ್ಟು ಜನ ದೊಡ್ಡ ದೊಡ್ಡವರು ಮಾತಾಡಿದ್ದಾರೆ ನಮ್ಮ ರಾಜಕೀಯ ನಾಯಕರುಗಳು ಅಂತ ಕರೆಸ್ಕೊಳ್ಳೋರೆಲ್ಲ ಮಾತಾಡಿದ್ದಾರೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಕೇಳಿಸ್ಕೊಳ್ಳಿ ಮೊದಲಿಗೆ ಆಮೇಲೆ ನಾವು ಮಾತಾಡೋಣ ಸಿ ಇಟ್ ಈಸ್ ಅನ್ಪ್ರೆಸಿಡೆಂಟೆಡ್ ಯಾವತ್ತಾದರೂ ನೀವು ಈ ರೀತಿ ನೋಡಿದ್ರ ಮಳೆ ಹಾಂ ನಮಗೆ ಆಶ್ಚರ್ಯ ಆಗುತ್ತೆ ಈ ಥರ ಇದು ಅಕ್ಟೋಬರ್ನಲ್ಲಿ ಇಷ್ಟು ದೊಡ್ಡ ಮಳೆ ಬರ್ತಾ ಇದೆ ಅಂದಾಗ ಎಂಥ ಸಿಟಿ ಇದ್ದರೂ ಕೂಡ ಎಂಥದೇ ಸಿಸ್ಟಮ್ ಇದ್ದರೂ ಅಷ್ಟವಿಷ್ಟ ಆಗುತ್ತೆ ಬೇರೆ ಬೇರೆ ನ್ಯೂಯಾರ್ಕ್ನಲ್ಲಿ ಆಗಲ್ವಾ ವಾಷಿಂಗ್ಟನ್ನಲ್ಲಿ ಆಗಲ್ವಾ ಇಂಗ್ಲೆಂಡಲ್ಲಿ ಆಗಲ್ವಾ ಸಿ ಲಂಡನ್ನಲ್ಲಿ ಆಗ್ತಾ ಇರುತ್ತೆ ಅದನ್ನು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅಲ್ಲ ಬಿಜೆಪಿ ಸರ್ಕಾರ ಸ್ಮಾರ್ಟ್ ಬೆಂಗಳೂರು ಅಂತಿದ್ದಾರೆ ಐಟಿಬಿಟಿ ನಡೆದಾಡ್ಕೊಂಡು ಹೋಗೋ ರೋಡಲ್ಲೇ ನೀರು ನುಗ್ತಾ ಇದೆ ಹೌದು ಮಳೆ ಬಂದಾಗ ನೀರನ್ನು ವಾಪಸ್ ಮೇಲಕ್ಕೆ ಆಕಾಶಕ್ಕೆ ಕಳ್ಸೋಕ್ಕಾಗಲ್ಲ ಭೂಮಿ ಮೇಲೆ ಹರಿದು ಹೋಗಬೇಕು ಸಿ ಮಳೆ ಬರಬೇಕು ಮಳೆ ಬರಲಿ ಯಾವ ಅವಾಂತರನೂ ಇಲ್ಲ
ಎಷ್ಟೇ ಮಳೆ ಬಂದ್ರೂ ಒಂದು ಅರ್ಧ ಗಂಟೆಲಿ ಅದನ್ನೆಲ್ಲ ರಿಪೇರಿ ಮಾಡೋಂಥದ್ದು ಸರಿ ಮಾಡೋಂಥ ಕೆಲಸವನ್ನು ನಾವು ಮಾಡ್ತೇವೆ. ಮಳೆಗೆ ನಾವೆಲ್ಲ ಎಷ್ಟೇ ಮಳೆ ಬಂದರೂ ತಡ್ಕೊಳ್ಳೋಷ್ಟು ಶಕ್ತಿ ಈಗಾಗಲೇ ನಮ್ಮ ಸಿದ್ಧತೆ ಮಾಡಿಕೊಂಡಿದೆ. ನಾನು ಎಲ್ಲ ಅಧಿಕಾರಿಗಳಿಗೆ ಇನ್ಕ್ಲೂಡಿಂಗ್ ಫೈರ್ ಫೋರ್ಸು, ಪೊಲೀಸ್ ಕಮಿಷನರು, ಟ್ರಾಫಿಕ್ಕು, ನಮ್ಮ ಬಿ ಬಿ ಎಂ ಪಿ ಎಲ್ಲರೂ ಕೂಡ ನಾನು ನಾಳೆ ನಿರ್ದೇಶನ ಕೊಟ್ಟಿದ್ದೇನೆ. ಈಗ ತಕ್ಷಣ ಹೋದ ತಕ್ಷಣ ಮತ್ತೊಂದು ಮೀಟಿಂಗ್ ಮಾಡ್ತೀನಿ. ಯಾರು ಗಾಬರಿ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಮುಂಜಾಗೃತವಾಗಿ ನಾವು ರಜಾ ಕೂಡ ನಾವು ಘೋಷಣೆ ಮಾಡಿದ್ದೇವೆ. ಇರಲಿ, ಅವೆಲ್ಲ ಟೀಕೆಟ್ ಟಿಪ್ಪಣಿಗಳೆಲ್ಲ ಇರ್ತದೆ, ಟೀಕೆಟ್ಗಳು ಸತ್ತೋಗ್ತವೆ, ನಮ್ಮ ಕೆಲಸಗಳು ಉಳಿತವೆ. ಟೀಕೆ ಮಾಡ್ತಿದ್ರು ಅದೆಲ್ಲ ಸತ್ತೋಯ್ತು, ಈ ಕೆಲಸ ಉಳಿದಿದೆ. ನಡೀರಿ ಶುಭ ಸಂದರ್ಭದಲ್ಲಿ. ನಿಮ್ಮ ಮಳೆ 100 ಮಿಲಿಮೀಟರ್, 90 ಮಿಲಿಮೀಟರ್, 80 ಮಿಲಿಮೀಟರ್ ಮಳೆ ಬಂದಿದೆ. ಯಲಂಕ ಇರ್ಬೋದು, ಬ್ಯಾಟ್ರಾಯನ್ಪುರ ಇರ್ಬೋದು, ಕೆ ಆರ್ ಪುರ ಇರ್ಬೋದು, ಮಾನ್ಯತಾ ಟೆಕ್ ಪಾರ್ಕ್ ಇರ್ಬೋದು, ಈ ಭಾಗಗಳಲ್ಲಿ ಫ್ಲಡ್ ಆಗಿದೆ, ನೀರು ತುಂಬಿದೆ. ನೀವು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರಲ್ಲ, ನಾವು ಯಾವತ್ತೂ ನಾವು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿಲ್ಲ. ನಾವು ಕೆಂಪೇಗೌಡರ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೀರಿ, ಕೆಂಪೇಗೌಡರ ಆಶಯಗಳನ್ನ ಇಟ್ಟುಕೊಂಡು ನಾವು ಮಾಡ್ತೀರಿ ಅಂತ. ನೀವು ಅದೇನೋ ಹೊಸದಾಗಿ ಬ್ರ್ಯಾಂಡ್ ಅಂತಂದ್ರು, ಬ್ರ್ಯಾಂಡೋ ಬ್ಯಾಂಡೋ ಗೊತ್ತಾಗಿಲ್ಲ ನನಗೆ. ಈ ಬ್ಯಾಂಡ್ಗಳು ಇರ್ತವೆ, ಬಾರ್ಸೋ ಬ್ಯಾಂಡ್ಗಳು, ಬಾರ್ಸೋ ಬ್ಯಾಂಡ್ಗಳು ಏನೋ ಅಂದ್ರೆ ಸೌಂಡ್ ಮಾತ್ರ ಅಷ್ಟೇ, ಡಮ 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 ಅಂತ ಸೌಂಡ್ ಬರ್ತೈತೆ, ಏನು ಇರಲ್ಲ ಅದರಲ್ಲಿ. ಬರಿ ಸೌಂಡ್ ಬಿಟ್ರೆ ಒಳಗಡೆ ಏನು ತಿರುಳಿರಲ್ಲ. ಬ್ಯಾಂಡ್ಗಳು ಅಂತ ಹೆಸರುವಾಸಿ ಇದೆ ಪ್ರಪಂಚದಲ್ಲ, ಈ ಬ್ಯಾಂಡು ಆ ಬ್ಯಾಂಡು ಆ ಬ್ಯಾಂಡ್. ಇವರು 5 ವರ್ಷ, 5 ಅಲ್ಲ ಇನ್ನೂ ಹೆಚ್ಚು ವರ್ಷ ಕರ್ನಾಟಕವನ್ನು ಆಳಿದ್ರು ಅನ್ನೋದು ನೆನಪು ಹೋಗಿದೆ ಅವರಿಗೆ. ರಾಜಕೀಯ ಮಾತುಗಳು, ರಾಜಕೀಯದ ಚರ್ಚೆಗಳು ಒಂದು ಕಡೆ ಆದರೆ ಇದರ ಸಂತ್ರಸ್ತರ ಮಾತುಗಳನ್ನು ಕೇಳಬೇಕು. ಮನೆ ಒಳಗಡೆ ನೀರು ನುಗ್ಗಿದೆಯಲ್ಲ, ಅವ್ರ ಮನೆಯವ್ರು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಸರ್ ನೋಡಿ, ಹೋದ ಸಲ ಇದೇ ಸಮಸ್ಯೆ ಆಗಿತ್ತು, ಇದೇ ಪರಿಸ್ಥಿತಿ ಆಗಿತ್ತು, ತುಂಬ ಜನ ತುಂಬ ಕಷ್ಟಪಟ್ಟರು. ಓಕೆನಾ? ಸೊ ನಾವು ನೋಡ್ಬೋದು, ಹೊರಗಡೆ ನಿಂತ್ಕೊಂಡು ನೋಡ್ಬೋದು, ಬಟ್ ಎಷ್ಟು ಕಷ್ಟ ಅಂತ ನಿಜವಾಗ್ಲೂ ಅವ್ರ ಪರಿಸ್ಥಿತಿ ಅನುಭವಿಸೋ ಅವ್ರಿಗೆ ತುಂಬ ಗೊತ್ತು. ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು, ವಿಧವೆಯರು ಇಟ್ಕೊಂಡ್ರು, ವಯಸ್ಸಾದವರು ಎಲ್ಲರೂ ಇದ್ದಾರೆ, ತುಂಬ ಕಷ್ಟಪಡ್ತಿದ್ದಾರೆ. ಈ ನಾವೇನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ, ಈ ಜನಗಳು ಇಲ್ಲಿ ಬದುಕೋಕ್ಕಾಗಲ್ಲ, ಇದು ಮುಂದೆನೇ ಇದೇ ಪ್ರಾಬ್ಲಮ್ ಬಂದೇ ಬರುತ್ತೆ. ಯಾಕಂದರೆ ಈ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಇದು ಸರಿಯಾಗುತ್ತೆ ಅಂತ. ಫಸ್ಟ್ ಏನು ಇದಕ್ಕೆ ಅಧಿಕಾರಿಗಳು ಬಂದು ಸರಿಯಾದ ತೀರ್ಮಾನ ತಗೊಂಡು ಸರಿ ಮಾಡಿದ್ರೆ ಇಲ್ಲಿ ಜನ ಬದುಕ್ಬೋದು, ಇಲ್ಲಾಂದ್ರೆ ಏರಿಯಾ ಏರಿಯಾನೇ ಖಾಲಿ ಮಾಡಬೇಕಾಗುತ್ತೆ ಸರ್. ಸರ್ ನೋಡಿ, 25 ವರ್ಷದಿಂದ ಇಲ್ಲೇ ಇದ್ದೀನಿ, ನಮಗೇನು ಇದುವರೆಗೂ ನಮ್ಗೆ ಏನು ಸುಖ ಇಲ್ಲ, ಏನಿಲ್ಲ, ಎಷ್ಟೋ ಲಾಸ್ ಆಗಿದೆ, ನಾನು ಲಕ್ಷಗಟ್ಟಲೆ ಹಾಳು ಮಾಡ್ಕೊಂಡಿದ್ದೀನಿ. ಏನು ಮನೇಲಿರೋ ಐಟಮ್ಮು, ಸೋಫಾ, ಟಿ ವಿ ಎಲ್ಲ ಹೋಯ್ತು, ಮಳೆ ಬಂದು ನೀರು ತುಂಬಿಕೊಂಡಿದೆ. ಇವಾಗಲೂ ಬನ್ನಿ ತೋರಿಸ್ತೀನಿ, ನಮ್ಮ ಮನೆ ತೋರಿಸ್ತೀನಿ, ಮನೆ ನೋಡ್ರಿ, ನಮ್ಮ ಮನೆ ಶೀಟ್ ಮನೆ, ನಮ್ಮದು ಚಿಕ್ಕ ಮನೆ, ನಮ್ಮದು ಅದರಲ್ಲೇ ಬಾಳ್ತಾ ಇದ್ದೀನಿ ನಾನು. ನನ್ನ ಮನೆಯಲ್ಲಿ ಆಲ್ರೆಡಿ ನಿನ್ನೆಯಿಂದ ಹಾವು ಇದೆ, 2-3 ಹಾವು ಬಂದು ಹೋಗಿದೆ. ನನ್ನ ಹೆಂಡತಿ ಮಕ್ಕಳೆಲ್ಲ ಆಚೆ ಬೇರೆ ಕಡೆ ಕಳಿಸ್ಬಿಟ್ಟು ನಾನು ಒಬ್ಬನೇ ಅಲ್ಲಿ ಕೂತಿದ್ದೀನಿ. ನಿನ್ನೆ ನೈಟಿಂದ ನಾನು ನಿದ್ದೆನೇ ಮಾಡಿಲ್ಲ, ಇಷ್ಟೊತ್ತವರೆಗೆ ನಾನು ನಿದ್ದೆನೇ ಮಾಡಿಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ಹಂಗೆ ಇದೆ, ನೀರು ಇಷ್ಟಿದಂಗೆ ಇದೆ, ಈಗ ಹೆಂಗೆ ಬದುಕೋದಂದು ಗೊತ್ತಾಗ್ತಾ ಇಲ್ಲ. ನನ್ನ ಮನೆಯಲ್ಲಿ ಆಲ್ರೆಡಿ ನಿನ್ನೆಯಿಂದ ಮಳೆ ಸಮಸ್ಯೆ ಸರ್, 2 ದಿನದಿಂದ ಅದೇ ತೊಂದರೆ ಮಳೆದು. ಈ 2 ದಿನದಿಂದ ಆಲೇ ಸುಮಾರು ಆಲೇ ಖಾಲಿ ಮಾಡ್ಕೊಂಡು ಹೋಗೋರ ಜನ, ನೈಟೂ ಹೋಗಾಯ್ತು, ಸುಮಾರು ಜನ ಹೋಗಾಯ್ತು. ಅವ್ರ ಪಾಪ, ಅವ್ರು ಎಲ್ಲೆಲ್ಲಿರ್ತ ಸಂಬಂಧಿಕರ ಮನೆಗೆ ಹೋಗ್ತಾವ್ರೆ, ಆ ಮಕ್ಕಳು ಮರಿ ಅಲ್ಲೆಲ್ಲ ಗಾಡಿಗಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಟ್ರು, ಆಟೋದಲ್ಲೆಲ್ಲ ಹೋಗ್ಬಿಟ್ರು. ಇದೇ ಸಮಸ್ಯೆನೇ ಇಲ್ಲಿ, ನಾನು ನೋಡ್ದಂಗೆ 10 ವರ್ಷದಿಂದ ಇದೇ ತೊಂದರೆ ಇಲ್ಲಿ, ಮಳೆ ಸಮಸ್ಯೆ. ಇದ್ರ ಬಗ್ಗೆ ಮಾತಾಡಬೇಕು. ಪ್ರಶ್ನೆಗಳೇನು ಇವತ್ತಿನ ಈ 1 ಗಂಟೆಯಲ್ಲಿ ಅಂತಂದರೆ, ಪ್ರಶ್ನೆ ಎಲ್ಲರಿಗೂ ಗೊತ್ತಿರೋ ಪ್ರಶ್ನೆನೆ, ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಹಿರಿಯ ನಗರ ಯೋಜನಾ ತಜ್ಞರು ಶ್ರೀಹರಿ ಅವರಿದ್ದಾರೆ ಕಾರ್ಯಕ್ರಮದಲ್ಲಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಸಾಮಾಜಿಕ ಹೋರಾಟಗಾರರು ಪುಟ್ಟರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಪುಟ್ಟರಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸಾಮಾಜಿಕ ಹೋರಾಟಗಾರರು ಅಬ್ದುಲ್ ರೌಫ್ ಅವರು ಕೂಡ ನಮ್ಮನ್ನು ಕೂಡ್ಕೊಂಡಿದ್ದಾರೆ. ಅಬ್ದುಲ್ ರೌಫ್ ಅವರು, ನಿಮಗೂ ಕೂಡ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರು ಸುಧೀಂದ್ರ ಅವರಿದ್ದಾರೆ, ಸುಧೀಂದ್ರ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿ ಜೆ ಪಿ ವಕ್ತಾರರು ವಿಜಯ್ ಪ್ರಸಾದ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ವಿಜಯ್ ಪ್ರಸಾದ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಸರ್, ನಾನು ಶ್ರೀಹರಿ ಅವರಿಂದ ನಾನು ಆರಂಭ ಮಾಡ್ತೀನಿ. ಸರ್, ನಾನು ಸಣ್ಣವನಿದ್ದಾಗ ಅಪ್ಪ ಬೆಂಗಳೂರಿಗೆ ಹೋಗೋಣ ಅಂತಂದ ಕುಣಿದು ಕುಪ್ಪಳಿಸೋದು ಸರ್, ಎಷ್ಟೊತ್ತಿಗೆ ಹೊರಡ್ತೀವಿ, ಎಷ್ಟೊತ್ತಿಗೆ ಬೆಂಗಳೂರು ಬಂದ್ಬಿಡ್ತೀವಿ ಅಂತ. ಇವತ್ತು ಬೆಂಗಳೂರಿಗೆ ಬರೋದಕ್ಕೆ ಮನಸ್ಸು ಮಾಡೋದ ಪರಿಸ್ಥಿತಿ ಇದೆಯಾ? ಯಾಕೆ ಬೆಂಗಳೂರು ಹಿಂಗಾಯ್ತು 20 ವರ್ಷದಲ್ಲಿ? ಖಂಡಿತವಾಗಿ ಇದು ಒಂದು ಸಮಸ್ಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕ್ರಿಯೇಟ್ ಮಾಡಿದ್ದೀವಿ ಆರ್ಟಿಫಿಷಿಯಲ್ ಆಗಿ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಮಳೆಗಳು ಬರ್ತಿತ್ತು, ಮಳೆಗಾಲ ಅಂತಲೇ ಇರ್ತಿತ್ತು, ಸಮ್ಮರ್ ಅಂತ ಇರ್ತಿತ್ತು, ವಿಂಟರ್ ಅಂತ ಇರ್ತಿತ್ತು. ಪ್ರಕೃತಿನಲ್ಲಿ ಎಲ್ಲ ಕ್ಲೀನಾಗಿ ನಡ್ಕೊಂಡು ಸೈಕಲ್ ಥರ ಹೋಗ್ತಿತ್ತು, ಒಂದಾಗತ್ತಲು. ಆದರೆ ಈಗ ಸಮ್ಮರಲ್ಲಿ ಕೂಡ ಮಳೆ ಬರೋ ಥರ ಆಗಿದೆ, ವಿಂಟರ್ನಲ್ಲಿ ಇನ್ನೇನೋ ಆಗುತ್ತೆ, ಈ ಥರ ಆಗಿ ಪ್ರಕೃತಿನೇ ನಿಯಮನೇ ಬದಲಾಗ್ಬಿಟ್ಟಿದೆ ಈಗ. ಇದಕ್ಕೆ ಕಾರಣ ಇದು ಜನಗಳು, ನಾವು ಯಾವ ಥರ ನಾವು ಇದು ಮಾಡ್ತೀವೋ ಆ ಥರ ನಡ್ಕೊಂಡು ಹೋಗ್ತಾ ಇದೆ ಈಗ. ಇದು ಹೆಚ್ಚಾಗಿ ತೊಂದರೆ ಆಗಿರೋದು ಎಲ್ಲಿಂದ ಅಂತಂದರೆ, ನಮ್ಮಲ್ಲಿ ಸಿಟಿ ಅನ್ಪ್ಲ್ಯಾನ್ಡ್ ಗ್ರೋತ್ ಅಂತೀವಿ ಒಂದು ಟೆಕ್ನಿಕಲ್ ಆಗಿ. ಅಂದರೆ ಬೆಂಗಳೂರಿಗೆ ಒಂದು ಲಿಮಿಟ್ ಇಡಬೇಕಾಯಿತು, ಒಂದು ಬೌಂಡ್ರಿ.
ಪ್ರತಿಯೊಂದು ವಿಲೇಜ್ಗಾಗಲಿ ಟೌನ್ಗಾಗಲಿ ಒಂದು ಸಿಟಿಗಾಗಲಿ ಒಂದು ಬೌಂಡ್ರಿ ಇಡ್ತಾರೆ. ಅದನ್ನು ಬಿಟ್ಟು ನಾವು ಎಕ್ಸ್ಟ್ರಾ ಹೊರಟೋಗಿದ್ದೀವಿ ಅವಲೇ, ನಾವು ಅದಕ್ಕೆ ಲಿಮಿಟ್ಲೆಸ್ಸಾಗಿ ಹೋಗ್ತಾ ಇದ್ದೀವಿ. ಈಗ ಈ ಥರ ಲಿಮಿಟ್ಲೆಸ್ಸಾಗಿ ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ, ಸಾಕಷ್ಟು ಡ್ರೈನೇಜ್ ಪ್ರಾಬ್ಲಮ್ಮು, ವಾಟರ್ ಶಾರ್ಟೇಜ್ ಪ್ರಾಬ್ಲಮ್ಮು, ಪವರ್ ಶಾರ್ಟೇಜು, ಟ್ರಾನ್ಸ್ಪೋರ್ಟು, ಪ್ರತಿಯೊಂದು ಕೂಡ ಅದರಿಂದ ಇದಕ್ಕೆ ಅನಾನುಕೂಲ ಆಗುತ್ತೆ. ಅದನ್ನು ಇದ್ರ ಬಗ್ಗೆ ಗಮನಿಸಿದಾಗ ನಾವು ಪ್ರಕೃತಿ ಕೂಡ ನಾವು ಮನುಷ್ಯನೇ ಚೇಂಜ್ ಮಾಡಿದ್ದೀವಿ ಅನ್ಸುತ್ತೆ ನಾವು. ಯಾಕೆಂದರೆ ನಮ್ಮಲ್ಲಿ ಪ್ರದೂಷಣೆ, ಆಮೇಲೆ ಹೊಗೆಗಳು, ಅದು ನೇಚರ್ಗೆ ಪ್ರಕೃತಿಗೆ ಮರಗಳು ಕಟ್ ಮಾಡಿರೋದು ನಾವು. ಸೊ ಇದಕ್ಕೆ ನಾನಾ ಕಾರಣಗಳು ಉಂಟು. ಈ ರಸ್ತೆಗಳಲ್ಲಿ ಯಾಕೆ ನೀರು ನಿಲ್ಲುತ್ತೆ ಮಳೆ ಬಂದಾಗ ಅಂದರೆ, ಎಲ್ಲೋ ಒಂದು ಕಡೆ ಡ್ರೈನೇಜ್ ಸಮಸ್ಯೆ ಅಂತ ಕೊಡೋಣ. ಡ್ರೈನೇಜ್ ಸರಿಯಾಗಿದ್ದರೆ ಎಷ್ಟೇ ಮಳೆ 50 mm ಆಗಲಿ, 60 mm ಆಗಲಿ, 100 mm ಮೇಲೆ ಅವರು 150 mm ತನಕ ಡಿಸೈನ್ ಮಾಡಿರ್ತಾರೆ ಆ ಒಂದು ಡ್ರೈನೇಜನ್ನು. ಆ 100 150 ತನಕ ಮಾಡಿದ್ಮೇಲೆ 50 mm 75 mm ಯಾಕೆ ರೋಡಲ್ಲಿ ಮಳೆ ನೀರು ಹರಿಯುತ್ತೆ, ಈ ಡ್ರೈನೇಜ್ ಎಲ್ಲ ಫುಲ್ಲಾಗಿರುತ್ತೆ. ಈಗ ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಆ ಕಾರ್ಯಕ್ರಮದ ಮುಂಚೆ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಮಳೆಗಾಲ ಶುರು ಆಗುತ್ತೆ ಅಂತಂದರೆ ಪ್ರತಿಯೊಂದು ಡ್ರೈನೇಜ್ನು ಕ್ಲೀನ್ ಮಾಡಿ ಆ ನೀರು ಹರಿಯೋ ಥರ ಮಾಡಿಕೊಟ್ರೆ, ಅವಕಾಶ ಮಾಡಿಕೊಟ್ರೆ, ರಸ್ತೆಗಳೆಲ್ಲ ಬರೋ ನೀರೆಲ್ಲ ಅಲ್ಲಿಗೆ ಮೋರಿಗಳಿಗೆ ಹೋಗಿ ಮೋರಿಯಿಂದ ಸಾಕಷ್ಟು ಕಾಲುವೆಗಳಿಗೆ ಹರಿದು ಹೋಗುತ್ತದು. ಅದೇ ಕಾರ್ಪೊರೇಷನ್ನು ಅದು ಪ್ಲ್ಯಾನ್ ಮಾಡಿರಲ್ಲ ಅದು. ಅನ್ಫಾರ್ಚುನೇಟ್ಲಿ ಈ ನಾನು ಗೌರ್ಮೆಂಟ್ಗೆ ಸಲಹೆಗಾರ ಆಗಿದ್ದರೂ ಕೂಡ ಇದೇನಾಗ್ತದೆ ಅಂದರೆ, ಸಲಹೆಯನ್ನು ಕೇಳೋರು ಕಮ್ಮಿ ಅಲ್ಲಿ. ಅದು ಸಲಹೆ ಅಯ್ಯೋ ಅವ್ರ ಪಾಡ್ಗೆ ಅವ್ರು ಹೇಳ್ಕೊಳ್ಳಿ, ನಮ್ಮ ಪಾಡ್ಗೆ ನಾವು ಇರ್ತೀವಿ, ನಮಗೆ ಸಾಕಷ್ಟು ಪ್ರಾಬ್ಲಮ್ ಇದೆ, ಪರಿಶ್ರಮ ಇದೆ, ನಾಲೆಡ್ಜು ಇದೆ ಅಂತ ಹೇಳ್ತಾರೆ. ಬಟ್ ನಾನು ಇದೇ ಪ್ರಾಕ್ಟಿಕಲ್ ಇಂಜಿನಿಯರ್ ಬೇಸಿಕಲ್ಲಿ ಪ್ರಾಕ್ಟಿಕಲ್ಲು ಇದೆ, ಎಕ್ಸ್ಪೀರಿಯೆನ್ಸು ಇದೆ, ಆಮೇಲೆ ಅನುಭವಗಳು ಇದೆ ಸಾಕಷ್ಟು. ಸರ್ ಎಲ್ಲ ಬೇರೆ ಬೇರೆ ಸರ್ಕಾರ ಕೂಡ ಅಡ್ವೈಸರ್ ಆಗಿದ್ದೀನಿ. ಸೊ ಈ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ನಮ್ಮ ಮನುಷ್ಯನ ತಪ್ಪಿಂದ ಹೆಚ್ಚಾಗಿ ಪ್ರಕೃತಿಗಳನ್ನ ಪ್ರಕೋಪಕ್ಕೆ ನಾವು ಗುರಿ ಆಗ್ತಾ ಇದ್ದೀವಿ. ಸೊ ಇದು ಇನ್ನೂ ಡೇಂಜರ್ ಆಗಿಬಿಟ್ಟು ನಾವೇನು ಕರಿತೀವಿ, ನಾವು ಅನಾಹುತಗಳು ಅಂತ ಕರಿತೀವಿ. ಮುಂದಿನ ಇನ್ನೊಂದು 2032-34 ನಾವು ಪ್ರಳಯ ಅಂತ ಯಾರೋ ಹೇಳ್ತಾ ಇದ್ದಾರೆ ಈಗಲೂ ಸೈಂಟಿಸ್ಟ್ಗಳು. ಅದು ಯಾಕೆ ಪ್ರಳಯ ಆಗುತ್ತೆ ಅಂದರೆ ನಮ್ಮಿಂದ ಆಗ್ತದೆ ಹೊರತು ಪ್ರಕೃತಿಯಲ್ಲಿ ಪ್ರಳಯನೇ ಇಲ್ಲ, ಹೊರಡೇ ಇಲ್ಲ. ಅದು ಯಾರು ಕೂಡ ತಪ್ಪು ತಿಳಿಬೇಡಿ, ನಾನು ನಮ್ಮ ಅತಿಥಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾನು ಚುಟುಕಾಗಿ ಬಯಸ್ತೀನಿ. ಆರಂಭಿಕ ಇದು ಪುಟ್ರಾಜ್ ಅವ್ರನ್ನ ಮಾತಾಡ್ತೀನಿ. ಪುಟ್ರಾಜ್ ಅವರೇ, ಬೆಂಗಳೂರಲ್ಲಿ ನೀವು ಬಹಳ ವರ್ಷಗಳಿಂದ ನೋಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಬೆಂಗಳೂರಲ್ಲಿ ನೀವು ಬೆಳೆದಿರೋದ್ರಿಂದ ಇವತ್ತಿನ ಪರಿಸ್ಥಿತಿ ಹಿಂದಿನ ಪರಿಸ್ಥಿತಿ ನೋಡಿದಾಗ ಏನು ಅನಿಸುತ್ತೆ ಸರ್? ಇವತ್ತಿನ ಪರಿಸ್ಥಿತಿಗೂ ಹಿಂದಿನ ಪರಿಸ್ಥಿತಿಗೂ ನೋಡಿದಾಗ ಒಂದು ಜನಸಂಖ್ಯೆ ಜಾಸ್ತಿ. 1984-94 ಬಂದಾಗ 40-55-60 lakh ಜನ ಮಾತ್ರ ಇತ್ತು. ಇವತ್ತಿನ ಇದರಲ್ಲಿ 1-1.5 crore ಜನಸಂಖ್ಯೆ ಜಾಸ್ತಿ ಆಗಿದೆ. ಬಟ್ ಜನಸಂಖ್ಯೆ ಜಾಸ್ತಿ ಆಗಿದೆ ವಿನಃ ವಿಸ್ತೀರ್ಣ ಜಾಸ್ತಿ ಆಗಿಲ್ಲ. ಏನು ರಾಜಕಾಲುವೆ ಇರ್ಬೋದು, ಡ್ರ್ಯಾನೇಜ್ ಇರ್ಬೋದು, ಮೋರಿಗಳಿರ್ಬೋದು, ಇವು ಯಾವುದೂ ದೊಡ್ಡದಾಗಿಲ್ಲ. ಸೊ ಇರೋದ್ರಲ್ಲೇ ಅದು ಮಾಡಬೇಕು. ಮತ್ತು ಪ್ರತಿ ವರ್ಷ ಕೂಡ ಸರ್ಕಾರ, ಯಾವುದೇ ಸರ್ಕಾರ ಬಂದರೂ ಕೂಡ ಮಳೆಗಾಲದಲ್ಲಿ ಎಚ್ಚೆತ್ಕೊಳ್ತಾರೆ. ಇದು ಯಾವಾಗ ಎಚ್ಚೆತ್ಕೊಳ್ಬೇಕು ಅಂತಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಎಚ್ಚೆತ್ಕೊಳ್ಬೇಕು. ಈ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಎಲ್ಲ ಮೋರಿಗಳು ಕೂಡ ಕ್ಲೀನ್ ಆಗಬೇಕು. ಕ್ಲೀನ್ ಆಗಿ ಇವಾಗ ಏನಾಗ್ತಾ ಇದೆ ಅಂತಂದರೆ ಆವಾವ ಶಾಸಕರು ಏನು ಮಾಡ್ತಾರೆ, ಡ್ರೈನೇಜ್ ಕ್ಲೀನ್ ಆಗಲಿ ಅಥವಾ ಮೋರಿ ಕ್ಲೀನ್ ಆಗಲಿ ಅಲ್ಲೇ ಬಿಟ್ಬಿಡ್ತಾರೆ. ಅದೇನು ಮಳೆಗಾಲ ಬಂದಾಗ ತಿರ್ಗಾ ಅದನ್ನು ಆ ಮಣ್ಣು ಏನಿದೆ ಮತ್ತೆ ಮಣ್ಣು ಮೋರಿಗೆ ಹೋಗುತ್ತೆ, ಮತ್ತೆ ಅದನ್ನು ಕ್ಲೀನ್ ಮಾಡಲ್ಲ, ಬಿಲ್ಲಾಗುತ್ತೆ, ಸ್ಯಾಂಕ್ಷನ್ ಆಗುತ್ತೆ ಎಲ್ಲ. ಇವಾಗ ಒಬ್ಬ ಕಾಂಟ್ರಾಕ್ಟ್ರು ಮೋರಿ ಕ್ಲೀನ್ ಮಾಡಿ ಅದನ್ನು ತೆಗೆದು ಬೇರೆ ಕಡೆ ಡಂಪ್ ಆಗೋವರೆಗೂ ಅವನು ಟ್ರೆಂಡರ್ ಕೂಗಿರ್ತಾನೆ. ಆದರೆ ಶಾಸಕರ ಪವರಿಂದ ಅವನೇನು ಮಾಡ್ತಾನೆ, ಅಲ್ಲೇ ಬಿಟ್ಬಿಡ್ತಾನೆ, ಅದು ಮತ್ತೆ ಮೋರಿಗೆ ಹೋಗುತ್ತೆ. ಇದನ್ನು ಇದು ಆಗಬಾರ್ದು. ಮತ್ತು ಎರಡನೇದು ಡ್ರ್ಯಾನೇಜ್, ಏನು ಒತ್ತುವರಿಗಳಾಗಿದೆ, ಏನು ಒತ್ತು ರಾಜಕಾಲುವೆ ಒತ್ತುವರಿ ಏನಾಗಿದೆ, ಅದು ಯಾವಾಗ ಸರಿ ಮಾಡೋಕೆ ಆಗಲ್ವೋ ಸರ್ಕಾರ, ಅಲ್ಲಿವರೆಗೂ ಈ ಸಮಸ್ಯೆನ ಬಗೆಹರಿಸೋಕ್ಕಾಗಲ್ಲ ಅಂತ ನನ್ನ ಅಭಿಪ್ರಾಯ.